ಚಿಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು. ಮದುವೆ ಆಯ್ತು, ಹೆಂಡತಿ ಮನೆಗೆ ಬಂದಾಯ್ತು. ಆ ತಿಪ್ಪೇಸಿದ ಜೊತೆಲೇ ಸುತ್ತ ಇರ್ತಾನಲ್ಲ, ಅವನು ಒಳ್ಳೆ ಮನುಷ್ಯ ಅಲ್ಲ. ಪೊರ್ಕಿ, ಅಬಂಬೋಲಿ, ದಗಲ್ಬಾಜಿ, ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸದ್ ನಾಯಿ. ಅಮ್ಮಮ್ಮ ಬೈತಾ ಇರೋದಲ್ಲ, ಅಮ್ಮಮ್ಮ ನನ್ನನ್ನ ಬಾಯಿ ತುಂಬಾ ಹೋಗ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ಅಲ್ವಾ ಅಮ್ಮಮ್ಮ. ಏ ನೀನ್ ತೆಗೆಯೋಣ ನೀನು. ನೀವು ಸ್ವಲ್ಪ ಹತ್ರ ಬನ್ನಿ, ಇನ್ನು ಸ್ವಲ್ಪ ಬನ್ರಿ, ಬನ್ನಿ, ಕತ್ತು ಹೆಚ್ಚಿಟ್ಕೊಳ್ರಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಹಾಯ್. ಹಾ ಹಾಯ್. ಅಮ್ಮಮ್ಮ ಇಲ್ಲಿ ಕೊಡಿ. ಯಾಕಮ್ಮ? ಇನ್ಮೇಲೆ ಅಡುಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಇಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೂಗ ಎತ್ತನಾಗ ದುಡ್ದಿದ್ದೀರಾ, ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಅಮ್ಮರೇ, ಅಮ್ಮರೇ. ಅರೆ ಏನ್ ರಮಯ್ಯ, ನಿಮ್ ತಂದೆಯವರು ಈ ಪಾತ್ರ ಸಾಮಾನು ಎಲ್ಲ ನಿಮ್ಗೆ ಕೊಡುವಂತ ಕಳ್ಸವ್ರಮ್ಮ. ಎಲ್ಲ ಪಾತ್ರಗಳಲ್ಲೂ ನಿಮ್ ಹೆಸರು ಇದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರಲಿಲ್ಲ. ಈಗ ನಾನು ಈ ಮನೆಗೆ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನು ಬೇರೆ ಮಾಡಬೇಡಿ. ಈ ಮನೆ ಸೊಸೆಯಾಗಿ ನಾನು ಕರೆಯೋಕ್ಕೊಂದು ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರೋಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗ ರಮಯ್ಯ. ಅಣ್ಣನ್ಗೆ ಎಲ್ಲಡಕ್ಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿ. ಹೌದಣ್ಣ. ಅಣ್ಣ ರಸಮ್ ಒಂಥರ ಸೂಪರ್, ನೀವು ತಿನ್ ನೋಡ್ರ? ಇಲ್ಲ, ಎರಡು ಚಂಬ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ರುಬ್ಬೆ ಹಾಕಿ. ಅದಕ್ಕೆ ಎಷ್ಟು ಚೆನ್ನಾಗಿದ್ದು ನಾ ಹೇಳಿಲ್ವೇನೋ, ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನ ಧಾತೆ ಸುಖಿ ಬಾವ. ಒಂದ್ ನಿಮಿಷ ಈಗ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾವಿನಕಾಯಿ ಗೊಜ್ಜು ಸೂಪರ್.